ಆತ್ಮೀಯರೆ ನಮಸ್ಕಾರ. ನಾನು ಡಾಕ್ಟರ್ ಎನ್ ಜೆ ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಆತ್ಮೀಯರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ದಯಮಾಡಿ ಮರಿಬೇಡಿ. ನಾನು ಇವತ್ತು ಹೇಳುವಂಥ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಟೋಟಲಿ ಡಿಫ್ರೆಂಟ್. ಒಬ್ಬ ರೈತ ಇದ್ದಾನೆ ನಮ್ಮ ಕಣ್ಮುಂದೆ, ಅವರು ಶಿಕ್ಷಕರಾಗಿ ಒಳ್ಳೆ ಸರ್ಕಾರಿ ನೌಕರಿ ಮಾಡುವಂಥ ಒಬ್ಬ ರೈತ. ನಮ್ಮಲ್ಲಿ ಚಿತ್ರದುರ್ಗದಲ್ಲಿ ನಮಗೆಲ್ಲ ಎಲ್ರಿಗೂ ಗೊತ್ತಿದೆ, ಒಂದು ತೋಟಗಾರಿಕೆ ಬೆಳೆಯಲ್ಲಿ ದಾಳಿಂಬೆ ಅನ್ನೋ ಒಂದು ಬೆಳೆ ಇಡೀ ಭಾರತ ದೇಶದಲ್ಲಿ ನಮ್ಮ ಜಿಲ್ಲೆ ಅಷ್ಟು ಹೆಸರುವಾಸಿಯಾಗಿತ್ತು. ಅಂಥ ಒಂದು ದಾಳಿಂಬೆ ಬೆಳೆಯುವಂಥ ಒಂದು ಪ್ರಯತ್ನ ಮಾಡಿ ಅವರು ಸಂಕಷ್ಟಕ್ಕೆ ಸಿಲುಕಿ ನೀರನ್ನು ಗೆದ್ದಂಥ ಒಂದು ಅವರ ಜಲ ಪ್ರಯೋಗದ ಒಂದು ಯಶೋಗಾಥೆಯನ್ನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಬಂದು ಈ ಟಿ ವಿಯಲ್ಲಿ ಪ್ರಸಾರವಾಗಿರುವಂತಹ ನಿಜಲಿಂಗಪ್ಪ ಅಂತ ಒಬ್ಬ ಪ್ರೋಗ್ರೆಸಿವ್ ಫಾರ್ಮರ್, ಒಬ್ಬ ಶಿಕ್ಷಕರಾಗಿ ಕೃಷಿಯಲ್ಲಿ ಯಾವ ಥರ ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಅವರು 18 ಎಕರೆ ಕೃಷಿ ಭೂಮಿಗೆ 4-6 ಬೋರ್ವೆಲ್ ಕೊರೆಸಿ ನೀರೇ ಬರೆದಿರುವಂಥ ಸಂದರ್ಭದಲ್ಲಿ ನಾನೇ ಹೋಗಿ ಬೋರ್ವೆಲ್ ಪಾಯಿಂಟನ್ನು ಐಡೆಂಟಿಫೈ ಮಾಡಿ ಕೆರೆ ಮಾಡುವಂಥ ಐಡಿಯಾ ಕೊಟ್ಟು ಇವತ್ತು ಸುಮಾರು 100 ಎಕರೆ ಪ್ರದೇಶದಲ್ಲಿ ಬಿದ್ದಂಥ ನೀರನ್ನು ಅವರು ಕನ್ಸರ್ವ್ ಮಾಡೋಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಿಜಲಿಂಗಪ್ಪನ ಅವರ ತೋಟದಲ್ಲಿ ಆಗಿರುವಂಥ ಒಂದು ಜಲಕ್ರಾಂತಿ ಇದೆಯಲ್ಲ, ಸುಮಾರು 4 ಬೋರ್ವೆಲಿಂದ 18 ಎಕರೆ ಕೃಷಿ ಮಾಡುವಂಥ ಒಂದು ಕೆಲಸ ಆಗಿದೆ. ನೀರು ಹೆಚ್ಚಾಗಿದೆ, ಮತ್ತು ನೀರು ಸೀನಿಯರ್ ಆಗಿದೆ, ಮತ್ತು ಇವರು ಆಗಿರುವಂಥ ಲಾಭ ಎಷ್ಟು ಗೊತ್ತಾ, 1,00,000 ರೂಪಾಯಿ ಲಾಭವನ್ನು ದಾಳಿಂಬೆಯಿಂದ ಗಳಿಸಿದ್ದಾರೆ. ಎಲ್ಲ ರೈತರು ಕೇಳ್ತಾರೆ, ಏನು ಸರ್ ಬೋರ್ವೆಲ್ ಮರುಪೂರ್ಣ ಆದ ತಕ್ಷಣ ಇಮ್ಮಿಡಿಯೇಟಾಗಿ ನೀವು ಹೇಗೆ ಹೇಳ್ತೀರಾ, ಒಂದು 10 ವರ್ಷ ಬೇಕು ಅಂತಂದು ಹೇಳಿ ಕೇಳ್ತಾರೆ. ಈ ಒಂದು ನಿಜಲಿಂಗಪ್ಪನವರ ಸ್ಟೋರಿ ಪ್ರಸಾರವಾಗಿ 15 ವರ್ಷಗಳಾಗಿದೆ. 15 ವರ್ಷದಿಂದ ನಿಜಲಿಂಗಪ್ಪನವರ ಬೋರ್ವೆಲ್ಲಲ್ಲಿ ಏನು ನೀರಿನ ಇಳುವರಿ ಇತ್ತಲ್ಲ, ಈಗ ಇನ್ನೂ ಹೆಚ್ಚಾಗಿದೆ. ಹಾಗಾಗಿ ಯಾವುದೇ ಬೋರ್ವೆಲ್ನ ಮರುಪೂರ್ಣ ಆದಮೇಲೆ ಕನಿಷ್ಠ ಪಕ್ಷ 10 ವರ್ಷ ಆದಮೇಲೆ ಅದು ನಿಜವಾಗಲೂ ಸಕ್ಸಸ್ಫುಲ್ ಬೋರ್ವೆಲ್ ಅಲ್ಲ ಅಂತಂದು ಹೇಳಬೇಕು. ಆ ದೃಷ್ಟಿಯಲ್ಲಿ ನಾನು ಇಷ್ಟು ವರ್ಷ ಯಾಕೆ ಕಾದೆ ಅಂತಂದರೆ, ಯಾವುದೇ ಬೋರ್ವೆಲ್ ಮರುಪೂರ್ಣ ಆದಮೇಲೆ ಇಷ್ಟು ವರ್ಷ ನೀರು ಬರ್ತದೆ ಅಂತ ಕೇಳುವಂಥ ರೈತರಿಗೆ ಇದು ಒಂದು ಒಳ್ಳೆಯ ಒಂದು ಯಶೋಗಾಥೆ ಅಂತ ಹೇಳಿಕ್ಕೆ ನನಗೆ ಭಾಳ ಖುಷಿಯಾಗುವಂಥ ಒಂದು ಸಕ್ಸಸ್ ಸ್ಟೋರಿ. ಕೊಟ್ಟರಂತೂ ಬರ ಕಟ್ಟಿಟ್ಟ ಬುತ್ತಿ. ಕೆಲವೊಮ್ಮೆ ಮಳೆ ಬಂದರೂ 1 ವರ್ಷಕ್ಕಾಗುವಷ್ಟು ಮಳೆ ಕೇವಲ 2-3 ದಿನಗಳಲ್ಲಿ ಬಿದ್ದು ನೀರು ವ್ಯರ್ಥವಾಗಿ ಹರಿದು ಹೋಗುತ್ತೆ. ಕಡೆ 100, 200, 300, 1,000 ಅಡಿ ಬೋರ್ವೆಲ್ ಕೊಡಿದ್ರು ಇವತ್ತು ನೀರೇ ಸಿಗ್ತಿಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ತೋಟಗಾರಿಕೆ ಬೆಳೆಗೆ ಇರೋದ್ರು ದಾಳಿಂಬೆ ಬೆಳೆಯನ್ನೆಲ್ಲ ಬೆಳಿಲಿಕ್ಕೆ ಹೋದ್ರು 500 ಅಡಿಗಳೆಲ್ಲ ಬೋರ್ಗಳು ಕೊರೆಸಿದ್ರು, ಅಷ್ಟಿಷ್ಟು ನೀರು ಸಿಕ್ತು. ಈ ಸಿಕ್ಕಿರ್ತಕ್ಕಂಥ ನೀರನ್ನ ಮತ್ತೆ ಹೆಚ್ಚು ಮಾಡ್ತಕ್ಕಂಥದ್ದು ಒಂದು ವಿಧಾನ. ಇದಕ್ಕೆ ನಾವು ಬೋರ್ವೆಲ್ಗೆ ರೀಚಾರ್ಜ್ ಕೊಳವೆ ಬಾವಿಗೆ ಜಲಮಾರ್ಪಣೆ ಮಾಡ್ತಕ್ಕಂಥದ್ದು ಒಂದು ತಾಂತ್ರಿಕತೆ. ಈ ತಾಂತ್ರಿಕತೆಯನ್ನು ಇವತ್ತು ಈ ಟಿ ವಿ ಅನ್ನದಾತ ಮುಖಾಂತರ ಕಳೆದ ವರ್ಷದಲ್ಲಿ ಸಾಕಷ್ಟು ನಾವು ಪ್ರಯೋಗಗಳನ್ನು ತೋರಿಸಿದೆ. ಅದನ್ನು ನೋಡ್ಕೊಂಡು ಇವತ್ತು ಸುಮಾರು 100,000 ಜನ ಈ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಈ ಜಮೀನಲ್ಲಿ ನಿಜಲಿಂಗಪ್ಪ ಅವ್ರ ಜಮೀನಿನಲ್ಲಿ ಮಾಡಿರ್ತಕ್ಕಂಥ ಮರುಪೂರ್ಣದ ವ್ಯವಸ್ಥೆ ಇದು ತುಂಬ ವಿಭಿನ್ನವಾಗಿರ್ತಕ್ಕಂಥ ಒಂದು ಪ್ರಯೋಗ. ಇಲ್ಲಿ ಏನು ಮಾಡಿದ್ವಿ ಅಂತಂದರೆ 4 ಬೋರ್ವೆಲ್ಲೂ ಕೂಡ ಒಂದು ನೀರು ಹರಿದೋಗ್ತಕ್ಕಂಥ, ನಾವು ವಾಟರ್ ಶೆಡ್ ಏರಿಯಾ ಅಂತ ಕರಿತೀವಲ್ಲ, ಅಂಥ ಒಂದು ಕ್ಯಾಚ್ಮೆಂಟಲ್ಲೇ 4 ಬೋರ್ವೆಲ್ಗಳು ಸಿಕ್ಕಿದೆ. ಹಾಗಾಗಿ ನಾವು ಬರ್ತಕ್ಕಂಥ ನೀರಿನ ಒಂದು ಬೃಹತ್ ಒಂದು ಕೆರೆ ಅಂತ ಹೇಳ್ಬೋದು. ಈ ಒಂದೊಂದು ಕೆರೆಯಲ್ಲಿ 50 ಲಕ್ಷ ಲೀಟರ್ ನೀರನ್ನು ಸಂಗ್ರಹಿಸ್ತಕ್ಕಂಥ ಒಂದು ಕೆರೆ ಮಾಡಿದ್ದಾರೆ. 50 ಲಕ್ಷ ಲೀಟರ್ ನೀರು ಸಂಗ್ರಹ ಆಗಿರ್ತಕ್ಕಂಥ ನೀರನ್ನು ನಾವು ಕೊಳವೆ ಬಾವಿಗಳಿಗೆ ಮತ್ತು ಪೈಪ್ಗಳು ಹೊಡೆದು ಭೂಮಿಯಲ್ಲಿ ಸುರಂಗಗಳ ಕ್ರಿಯೇಟ್ ಮಾಡಿ ಆ ನೀರು ತಗೊಂಡೋಗಿ ಬೋರ್ವೆಲ್ಗೆ ಮರುಪೂರ್ಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಹಾಗಾಗಿ ಹೊಂಡ ಏನು ತುಂಬಿತ್ತೆ, ತುಂಬಿ ಓವರ್ಫ್ಲೋ ಆಗಿ ನೀರು ಭೂಮಿಯಿಂದ ಹೊರಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ನೀರು ಸೀದ ನೇರವಾಗಿ ಬೋರ್ವೆಲ್ಗೆ ಹೋಗ್ತಾ ಇದೆ. ಆ ಥರ 4 ಬೋರ್ವೆಲ್ಗಳಿಗೆ 2 ಕೃಷಿ ಹೊಂಡಗಳಿಂದ ನೇರವಾಗಿ ಸಂಪರ್ಕವನ್ನು ನಾವು ಕೊಟ್ಟಿದ್ದೇವೆ. ಈ ವಿಧಾನದಲ್ಲಿ ಸೀದ ನೀರು ಹೋಗಿ ಬೋರ್ವೆಲ್ ಒಳಗೆ ಇವತ್ತು ಸೇರ್ತಾ ಇದೆ. ಇವತ್ತು ಇವ್ರದ್ದು ಮಳೆ ಬಂದು ನಿಂತೋಗಿ ಸುಮಾರು ಆಲ್ರೆಡಿ ಒಂದು ವಾರ ಮೇಲೆ ಆಯಿತು. 1 ವಾರದಿಂದ ಮಳೆನೇ ಬಿದ್ದಿಲ್ಲ, ಆದರೂ ಮರುಪೂರ್ಣ ಆಗ್ತಕ್ಕಂಥ ಶಬ್ದ ನೋಡ್ತಾ ಇದ್ದೀವಿ, ನೀರು ಹೋಗ್ತಕ್ಕಂಥ ಈ ಕ್ರಿಯೆಯನ್ನು ನಾವು ನೋಡ್ತಾ ಇದ್ದೇವೆ. ಇದು ಒಂದು ಸರಳವಾಗಿ ಜಲ ಮರುಪೂರ್ಣ ಮಾಡ್ತಕ್ಕಂಥ ಒಂದು ವಿಧಾನ. ಕೊಳವೆ ಬಾವಿಗೆ ಮರುಪೂರ್ಣ ಮಾಡ್ತಕ್ಕಂಥ ಒಂದು ತಾಂತ್ರಿಕತೆ ಬಗ್ಗೆ ನಾವು ಸುಮಾರು ಒಂದು 20 ಬಗೆಯ ಇಂಗು ಗುಂಡಿಗಳನ್ನ ನಾವು ರೈತರಿಗೆ ತೋರಿಸ್ತಾ ಬಂದಿದ್ದೀವಿ ನಮ್ಮ ಈ ಟಿ ವಿ ಅನ್ನದಾತ ಮುಖಾಂತರ. ಈ ಜಾಗದಲ್ಲಿ ಮಾಡಿರ್ತಕ್ಕಂಥ ಕೃಷಿ ಹೊಂಡಕ್ಕಿಂತಲೂ ನಮ್ಮ ಬೋರ್ವೆಲ್ ಎತ್ತರ ಜಾಗದಲ್ಲಿದೆ. ಸುಮಾರೊಂದು ಭೂಮಿ ನೀರು ನಿಲ್ತಕ್ಕಂಥ ಜಾಗಕ್ಕಿಂತ ಒಂದು 15 ಅಡಿ ಎತ್ತರದಲ್ಲಿ ಬೋರ್ವೆಲ್ ಇದೆ. ಹಾಗಾಗಿ ನಾವು ಇಂಗು ಗುಂಡಿ ಆಳನೂ ಕೂಡ ಅತಿ ಆಳಕ್ಕೆ ಹೋಗಬೇಕಾಗುತ್ತೆ. ಸುಮಾರು 15 ಅಡಿವರೆಗೂ ಆಳಕ್ಕೆ ಇಂಗು ಗುಂಡಿಯನ್ನು ನಿರ್ಮಾಣ ಮಾಡಿದ್ದೇವೆ. ಅದಕ್ಕೆ ಇಂಗು ಗುಂಡಿಗೆ ನಾವು ಮಾಮೂಲಿಯಾಗಿ 10 ಅಡಿ ಉದ್ದ 10 ಅಡಿ ಅಗಲ 10 ಅಡಿ ಆಳದ 15 ಅಡಿ ಆಳದ ಇಂಗು ಗುಂಡಿ ನಿರ್ಮಿಸಿ ಆ ಕೇಸಿಂಗ್ ಪೈಪ್ಗೆಲ್ಲ ನಾವು ರಂಧ್ರಗಳು ಮಾಡಿ ಅದಕ್ಕೆಲ್ಲ ಅಕ್ವಾ ಮೆಶ್ ಫಿಲ್ಟರ್, ನೈಲಾನ್ ಮೆಶ್ ಫಿಲ್ಟರ್ ಮತ್ತು ಸ್ಯಾಂಡ್ ಫಿಲ್ಟರ್ ಹಾಕಿ ಮತ್ತು ಇಂಗು ಗುಂಡಿಗೆ ದಪ್ಪ ಕಲ್ಲುಗಳು, ದಪ್ಪ ಜಲ್ಲಿ ಮತ್ತು ಸಣ್ಣ ಜಲ್ಲಿ ಮತ್ತು HDPE ನೆಟ್ ಮತ್ತು ಮರಳನ್ನು ಹಾಕಿ ಇಂಗು ಗುಂಡಿ ಸುತ್ತಲೂ ಒಂದು ಪ್ಯಾರಾಪಿಟ್ ಒಂದು ತಡೆಗೋಡೆ ಕಟ್ಟಿ ಇಲ್ಲಿ ಮಾಡಿರ್ತಕ್ಕಂಥದ್ದೇ ಅಂದರೆ ನೆಲದ ಮೇಲೆ ಬರ್ತಕ್ಕಂಥ ನೀರು ಇಂಗು ಗುಂಡಿಗೆ ಬರ್ತಾ ಇಲ್ಲ. ಇಲ್ಲಿ ಏನಿದ್ರೂ ಕೃಷಿ ಹೊಂಡದಿಂದ ತುಂಬಿ ಓವರ್ಫ್ಲೋ ಆಗಿರ್ತಕ್ಕಂಥ ನೀರನ್ನ ಪೈಪ್ಗಳ ಮುಖಾಂತರ ತಂದು ಬೋರ್ವೆಲ್ಗೆ ಮರುಪೂರ್ಣ ಮಾಡ್ತಾ ಇದೆ. ಇದು ಒಂದು ತಾಂತ್ರಿಕತೆಯ ಒಂದು ವಿಧಾನ. ಈ ಒಂದು ಜಾಗದಲ್ಲಿ ಸುಮಾರೊಂದು 50 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಬಿದ್ದಂಥ ಮಳೆ ನೀರು ಸೀದಾ ನೇರವಾಗಿ ಇಲ್ಲಿ ಹರಿದು ಬರ್ತಾ ಇದೆ. ಹಾಗಾಗಿ ನಾವು ಕ್ಯಾಚ್ಮೆಂಟ್ ಏರಿಯಾ ರೈನ್ ಕ್ಯಾಚ್ಮೆಂಟ್ ಏರಿಯಾ ಜಾಸ್ತಿ ಇರೋದ್ರಿಂದ
साधारण 10 मिलीमीटर मल साकु हर बर स्टार्ट आगते सीधा बंद कृषि हों संग्रह अदर मुखातर बोर्वेल के मरपूर्ण मतलब आगता है क्रिया मरपूर्ण क्रिया आगोद नमेंगे बदलाव है इवतु 500 400 मोटर बिटीत रैत अंतर्जल मट साकु मेले बंद इवतु ना ईल अरे इवरी नोड़ता बदलाव अरे 2 इंचू जास्ती बरता है मत नहीं मोदलीरतक गड़सनीर अंश होगी पूर्ति सीनीर आगे इत क्रमेण वर्षदे नम ग नहीं समस्या इदे सीनीर इवतु कृषिया तोटगारिकेल उत्पादने मणु अस्ु साफ्ट साध्य कड़े नम मल इवर बेरे बेरे सिंपण बड़सोद्रे तुम पी एच सह न्यूट्रल आगे कूड़ा साध्य आगत इन मरपूर्ण मरपूर्ण लाभ अंत निर्माण सदर्भली तोटगारिका अधिकारी नन के दाळिंबे बेली सूक्तवा जमीन दाळिंबे बेयन बेरी अंत नन के सलह और मार्गदर्शन नानु कोळवेबावी हाकिसिदे कोळवेबावी सुमारु 530 अडि कोळवेबावियल्लि नीरु बिडल पुनः मत्तोंदु प्रयत्नवन्नु माडलागि अदरल्लि 1 इंच नीरु बित्तु अदरल्लि नानु ससिगळन्नु हाकिदे 4 एकरेगे अदाद नंतर अदरल्लू कूड नीरु कडिमे आयितु कडिमे आदाग बेसिगे काल नीर गिडगळन्नु साकलिक्के कष्ट आदंत परिस्थिति इत्तु ई आळदिंद नीरन्नु अडिकि नावु गिडवन्नु साकिद्वि क्रमेण एनु माडोदु अंत हेळि ओळ्ळे बोर् पॉइंट माडुवंत अवर सलह देवराज रेड्डी हेसर भाला जन नानवे सतत सुमार वूवरे तिंग प्रयत्न संपर्कलू दिवस स्थल के बंद पॉइंट मत आ कड़े पॉइंट इवेर पॉइंटन सर निम्बू देवर को वर नहीं बोर्वेल रीचार्ज सिसमक्रे पुनः मत बोर्वेल बड़ी कई हाकुंत पर्स्थि बरदूर सूक्त मार्गदर्शन नानी बोर्वेल रीचार्ज सिसमी बोर्वेल काल इंच वड़ीता सिसम मेले 2 इंच वड़ीता यदे कारणकू दिन वर्गू कड़म आगे अद्वान आ बोर वो यशस्स कू बोर्वेल के नान सिसमी वे फर्टिलजर वाटर कूड़ा नन सकता है गुणम अभिवृद्धि आगे आ बोर नन सपे बता अब सिहिनीर कन्वर्ट आगे बोर आलि बिंदर ना बड़े बेली अस्त उत्कृष्ट हण्णु बरता नानु कोट क्रापल्ली उत्कृष्ट बड़े हण्णन्न पड़ली सहकारी आगे इल्ली 12 एकरे जमीन है 2800 ससिगळन्नु पूरिसिदीवि ई बोरल रीचार्ज सिस्टम आदमे ना मत अल 4 एकरे एक्सटेंड माडिदीवि अलीगू सहित इली होते हैं 18 एकरे नालाकु बोर ना सप्ले मी ए बोर्गू सब्सेंट नहीं उड़ीत नमी समस्या बोरल रिजर्व मासी मेले मा बंद मेले समस्या कड़मे आगे इष्टत्तु निजलिंगप्प एन्नुव प्रगतिपर रैतर कृषि भूमियल्लि नडेदंत जलद पवाडवन्नु नोडिदे बत्ति होगिरुवंत बोर्वेल्नल्लि इष्टु नीरु चिम्मता इदे 6 इंच नीरु बरुवंत ओंदु केलस आगिदे 4 बोर्वेल कुरिसिदरे 4 बोर्वेल इष्टु नीरु चिम्मबेकाद्रे ಅವರ ಕೃಷಿ ಭೂಮಿಯಲ್ಲಿ ಬಿದ್ದಂತ ಒಂದು ಹನಿ ನೀರು ಹೊರಗೆ ಬಿಡ್ತಿಲ್ಲ ಇದೇ ತರದಲ್ಲಿ ನೀವು ಸಹ ಇಂತ ಸಣ್ಣ ಸಣ್ಣ ಪ್ರಯೋಗಗಳು ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಕೃಷಿ ಭೂಮಿಯಲ್ಲೂ ಇಂತ ಒಂದು ಜಲದ ಪವರ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳುವಂತ ಒಂದು ಸಣ್ಣ ಪ್ರಯತ್ನ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನೆಲ್